ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ತಮಗಾಗಿ. ನಾವು ಇವತ್ತು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಈಗಾಗಲೇ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2 ತರಗತಿಗಳನ್ನು ಪ್ರಿವಿಯಸ್ನಲ್ಲಿ ಮಾಡಿದ್ದೀನಿ. ಆ ತರಗತಿಗಳ ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೀನಿ. ತುಂಬ ಜನ ಹೇಳಿದ್ರೆ ಸರ್ ಲಿಂಕ್ ಕೊಡ್ರಿ ಅಂತೇಳಿ, ಓಕೆ, ಆ ಕ್ಲಾಸಿಗೆ ಸಂಬಂಧಪಟ್ಟಂತಹ ಲಿಂಕ್ಗಳನ್ನು ಕೆಳಗೆ ಕೊಟ್ಟಿರ್ತೀನಿ. ಕೇವಲ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು, ಅನಂತರ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು, ಅನಂತರ ಕನ್ನಡ ವ್ಯಾಕರಣದ ಮೇಲೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳ ಒಂದು ಲಿಂಕ್ಗಳನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿಲೇ ತರಗತಿಗಳನ್ನು ವಾಚ್ ಮಾಡಬಹುದು. ಓಕೆ, ಇವತ್ತಿನ ಒಂದು ಪ್ರಶ್ನೆಗಳು 2021 ಪೇಪರ್ 2 ಕೇಳಿರ್ತಕ್ಕಂತಹ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಸ್ನೇಹಿತರೆ, ಪ್ರಶ್ನೆಗಳು ನೀವು ಈಗಾಗಲೇ ನೋಡಿರಲ್ಲ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹೆಚ್ಚಾನೆಚ್ಚು ಪ್ರಶ್ನೆಗಳು ಏನಾಗ್ತವೋ, ಕೆಲವೊಂದು ಸಲ ರಿಪೀಟ್ ಆಗ್ತವೆ. ರಿಪೀಟ್ ಆಗಲಿಕ್ಕಂದ್ರೂ ಅದೇ ಒಂದು ಮೆಥಡ್ ಮೇಲೆ ಕ್ವಶನ್ಗಳನ್ನು ಅಥವಾ ಸೆಂಟೆನ್ಸನ್ನು ಹಿಂದ ಅಥವಾ ಮುಂದೆ ಟ್ವಿಸ್ಟ್ ಮಾಡಿ ಅಥವಾ ಅಪ್ಲೈಡ್ ಮಾಡಿನೋ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಆದರೆ ಗಾಬರಿ ಆಗ್ತಕ್ಕಂಥ ಕೆಲಸ ಗಾಬರಿಗೊಳತಕ್ಕಂಥ ಕಾರ್ಯದಲ್ಲಿ ತೊಡಗಬಾರ್ದು. ನಮ್ಮ ಒಂದು ಲಕ್ಷ್ಯ, ಆಮೇಲೆ ನಮ್ಮ ಒಂದು ಪ್ರಜ್ಞೆ ಏನಾಗಿರಬೇಕು, ನಮ್ಮ ಒಂದು ತಾಳ್ಮೆ, ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಹಾಕ್ತಕ್ಕಂತಹ ಪ್ರಯತ್ನ ನಮ್ದಾಗಬೇಕು. ಓಕೆ, ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೋ ತಗೊಮು. ಇಲ್ಲಿ ನೋಡ್ರಿ, ಆಳ ಶೋಧನಾ ಪ್ರಶ್ನಾ ಕೌಶಲ್ಯ ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಮೆಥಡನೇ ಹೆಂಗಿರ್ತೈತಿ ನೋಡ್ರಿ. ಪ್ರಶ್ನೆಗಳನ್ನ ಯಾವ್ಯಾವ ರೂಪದಲ್ಲಿ ಕೇಳ್ತಾನಂತಂದ್ರೆ, ಒಂದು ಆಪ್ಷನಲ್ಲಿ ಒಂದು ನೆಗೆಟಿವ್ ಇಟ್ಟಿರ್ತಾನೆ, ಮೂರು ಪಾಸಿಟಿವ್ ಇಟ್ಟಿರ್ತಾನೆ, ಅಥವಾ ಯಾವುದು ಹೊಂದುವುದಿಲ್ಲ ಅಂತ ಕೇಳ್ತಾನೆ, ಅಥವಾ ಯಾವುದು ಇದರಲ್ಲಿ ಹೊಂದುತ್ತದೆ ಅಂತ ಕೇಳ್ತಾನೆ. ನೆಕ್ಸ್ಟ್ ಇನ್ನೊಂದೇನು ಕೇಳ್ಬೋದು, ಯಾವುದು ಹೊಂದುತ್ತದೆ ಅಂತ ಕೇಳ್ತಾನೆ. ಆಮೇಲೆ ಈ ಕೆಳಗಿನವುಗಳಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿ ಅಂತ ಕೇಳ್ತಾನೆ. ಕ್ವಶನ್ಗೆ ಸಿಲೇಬಸ್ ಅಂದರೂ ಚೇಂಜ್ ಆಗೋದಿಲ್ಲಲ್ಲ, ಸಿಲೇಬಸ್ ಅಂದರೂ ಆ್ಯಸ್ ಇಟ್ ಇಸ್ ಸೇಮ್ ಇರ್ತೈತಿ, ಏನೂ ಚೇಂಜ್ ಆಗೋದಿಲ್ಲ. ತುಂಬ ನಾರ್ಮಲ್ ಆಗಿ ಬೋಧನಾಶಾಸ್ತ್ರ ಅಂತಂದ್ರೇನು, ನೀವು ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಯಾವೆಲ್ಲ ಕೌಶಲ್ಯಗಳ ಮೂಲಕ, ಯಾವೆಲ್ಲ ವಿಧಾನಗಳ ಮೂಲಕ ಮಕ್ಕಳಿಗೆ ಪಾಠವನ್ನು ಕಲಿಸ್ತೀರಿ, ಮನದಟ್ಟು ಮಾಡಿಕೊಡ್ತೀರಿ, ಮಕ್ಕಳಿಗೆ ಮುಂದೆ ಭವಿಷ್ಯದ ಸಲುವಾಗಿ ಯಾವೆಲ್ಲ ನೀವು ಕಲಿಸಿರ್ತಕ್ಕಂತಹ ಕೌಶಲ್ಯಗಳು ಹೆಂಗೆ ಉಪಯೋಗ ಆಗ್ತವೆ, ಇದೇ ಬೋಧನಾಶಾಸ್ತ್ರ. ಇದನ್ನು ಬಿಟ್ಟು ಮತ್ತೇನು ಕ್ವಶನ್ ಕೇಳ್ಬೋದವ? ಒಂದು ಸಲ ನೀವು ಓದದೇ ಇದ್ದರೂ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಉತ್ತರವನ್ನು ಹಾಕೇ ಹಾಕ್ತೀರಿ, ಯಾಕಂದ್ರೆ ಅಷ್ಟು ಎಬಿಲಿಟಿ ನಿಮ್ಮ ಹತ್ರ ಇದ್ದೇ ಇರ್ತೈತಿ. ಡೋಂಟ್ ವರಿ, ಆರಾಮಾಗಿ ನೀವು ಎಕ್ಸಾಮ್ ಹಾಲ್ದಲ್ಲಿ ಒಂದು ಸಲ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಹಾಕೋತೋದ್ರೆ ಆರಾಮಾಗಿ ರೀಚ್ ಆಗಿ ಹಾಕ್ತೀರಿ, ಆರಾಮಾಗಿ ಸ್ಕೋರನ್ನು ಮಾಡಬಹುದು. ಈ ಕ್ವಶನ್ಯಾಗ ಏನೈತಿ ನೋಡ್ರಿ, ಯಾವುದು ಘಟಕಾಂಶ ಹೊಂದಿಲ್ಲ ಅಂತ ಕೇಳ್ತಾನೆ. ಎಸ್, ಪ್ರೇರೇಪಣಾ ತಂತ್ರ ಅದರಾಗಿರ್ತೈತಿ, ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಇದ್ರನ್ನೇ ಅದನ್ನು ಪರಿಶೋಧನಾ ಕೌಶಲ್ಯ ಅಂತ ಕರಿತೀವಿ, ಅಥವಾ ಆಳ ಶೋಧನಾ ಕೌಶಲ್ಯ ಅಂತ ಕರಿತೀವಿ. ಇನ್ನು ಪುನರ್ಕೇಂದ್ರೀಕರಿಸುವ ತಂತ್ರ ಇರ್ತೈತಿ, ಆದರೆ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಅದಕ್ಕೆ ಸಂಬಂಧಪಡಂಗಿಲ್ಲ. ಯಾವ ಘಟಕಾಂಶವನ್ನು ಹೊಂದಿರುವುದಿಲ್ಲ ಅಂತಂದರೆ ಆಪ್ಷನ್ ಸಂಖ್ಯೆ 4 ಇಲ್ಲಿ ಏನಾಗ್ತೈತಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು. ನೋಡ್ರಿ, ಸಮುದಾಯದ ಮೇಲೇ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ಅಥವಾ 3 ಸಲ ಎಷ್ಟು ನೀವು ತೆಗೆದು ನೋಡ್ರಿ, ಕ್ವಶನ್ ಪೇಪರ್ ಓದೋದ್ರಿಂದನೇ ನಾವು ಅರ್ಧ ಸಿಲೆಬಸ್ ಪರ್ಫೆಕ್ಟ್ ಆಗಿಬಿಡ್ತೀವಿ. ಆದರೆ ಕ್ವಶನ್ ಪೇಪರನ್ನು ಓದ್ತಕ್ಕಂಥ ಮೆಥಡ್ ನಮಗೆ ಗೊತ್ತಿರಬೇಕು. ಈ ಇದು ಕ್ವಶನ್ ನೋಡ್ರಿ, ನಾನು ಇಲ್ಲಿ ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಈ ವಿಧದ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ. ನೋಡ್ರಿ, ಇಲ್ಲಿ ಕ್ಷೇತ್ರ ಅಧ್ಯಯನ, ಸಮುದಾಯ ಸಮೀಕ್ಷೆ, ಸಮುದಾಯ ಸೇವಾ ಶಿಬಿರಗಳು, ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ನೋಡ್ರಿ, ಇಲ್ಲಿ ಶಾಲೆಯ ಬಳಿಗೆ ಸಮುದಾಯನ ತರುವುದು, ಅಲ್ಲೇನು ಕೊಟ್ಟಿದ್ದ, ಸಮುದಾಯ ಸಮೀಕ್ಷೆಯ ಬಗ್ಗೆ ಕೊಟ್ಟಿದ್ದ. ಯಾಕಂದ್ರೆ ಆ ಪ್ರಶ್ನೆಗೆ ಅದು ಸೆನ್ಸ್ ಇತ್ತು. ಅಲ್ಲಿ ಏನು ಕೇಳಿದ ಪ್ರಶ್ನೆ ಅಂತಂದ್ರೆ, ಸಮುದಾಯ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆ ಆಗಿತ್ತು. ಇಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದರಿಂದ ವಿವಿಧ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತವಾಗಿದ್ದರೆ ಸಂಪನ್ಮೂಲಗಳನ್ನು ಯಾವ ರೀತಿ ಬಳಸಬೇಕು, ಯಾವ ಸಂಪನ್ಮೂಲ, ಶಾಲೆಯ ಬಳಿಗೆ ಸಮುದಾಯವನ್ನು ಕರೆತರಬೇಕು ನಾವು. ಅಲ್ಲಿ ಕರೆತರಬೇಕಂತಂದ್ರೆ ಅಲ್ಲಿ ಯಾವ ವಿಧದ ಸಂಪನ್ಮೂಲವನ್ನು, ಅಲ್ಲಿ ಏನು ಕೇಳಿದ್ದ, ನೇರವಾಗಿ ಸಮುದಾಯದ ಸಮೀಕ್ಷೆಯ ಬಗ್ಗೆ ಪ್ರಶ್ನೆ ಕೇಳಿದ್ದ. ಇಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಏನು ಆಹ್ವಾನಿಸ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಅಂತಕ್ಕಂಥ ಒಂದು ಅರ್ಥ ಸೆನ್ಸ್. ನಿಮಗೆ ಅಲ್ಲಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಸೆನ್ಸ್ ಗೊತ್ತಾಯ್ತಂದ್ರೆ ನೀವು ಆರಾಮಾಗಿ ಉತ್ತರವನ್ನು ಹಾಕಬಹುದು. ಎಸ್, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗೆ ಒಂದು ಬಹುಮುಖ್ಯ ಉದ್ದೇಶ. ನೋಡ್ರಿ, ಶಾಲೆಯಲ್ಲಿ ಸಹಪಠ್ಯ ಚಟುವಟಿಕೆಗೆ ಒಂದು ಬಹುಮುಖ್ಯ ಉದ್ದೇಶವೇ ಅಂತಂದರೆ ಸಮಯ ನಿರ್ವಹಣೆ ಪಾಲನೆ ಅಲ್ಲ, ಮೌಲ್ಯಮಾಪನ ಆಗೋದಿಲ್ಲ, ವೀಕ್ಷಣೆ ಮನೋರಂಜನೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಸಹಪಠ್ಯ ಚಟುವಟಿಕೆ ಏನಾಗ್ತೈತಿ, ಮನೋರಂಜನೆ ಜಾಸ್ತಿ ಉಂಟಾಗ್ತೈತಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ಏನೈತಿದ್ರಾಗ ಆರಾಮಾಗಿ ಉತ್ತರವನ್ನು ಹಾಕ್ಬೋದಲ್ಲ. ಎಸ್, ನೋಡ್ರಿ, ನಾಳೆನಲ್ಲ ಕ್ರಿಯಾ ಸಂಶೋಧನೆ ಬಗ್ಗೆ ಬಿಡಲಾರ್ದ ಕ್ವಶನ್, 2023 ಕೇಳನ, 2021 ಕೇಳ್ತಾನೆ. ಆ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಟಾಪಿಕ್, ಕೆಲವೊಂದಿಷ್ಟು ಟಾಪಿಕ್ಗಳು ಟಿ ಇಟಿಗೆ ಬಂದು ಕುಂತೇ ಬಿಡ್ತಾವ. ಓಕೆ,
ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಂತಂದ್ರೆ ಕಾರ್ಟ್ ಲೆವಿನ್ ಅಂತಕ್ಕಂಥದ್ದನ್ನು ನೆನಪಿಟ್ಟುಕೊರಿ. ಕ್ರಿಯಾ ಸಂಶೋಧನೆ ಕಣ್ಣು ಕ್ಯಾತನ, ಕ್ರಿಯಾ ಸಂಶೋಧನೆ ಮೊದಲ ಅಂತ, ಕ್ರಿಯಾ ಸಂಶೋಧನೆ ಕೊನೆ ಅಂತ, ಕ್ರಿಯಾ ಸಂಶೋಧನೆ ಎಲ್ಲಿ ಬಳಸ್ತೀವಿ, ಕ್ರಿಯಾ ಸಂಶೋಧನೆ ಹೆಂಗೆ ಬಳಸ್ತೀವಿ, ಎಲ್ಲವಷ್ಟು ನೀವು ಕ್ವಶನ್ ಪೇಪರ್ಗಳ ತರಗತಿಗೆ ನೋಡ್ಕೋದು ಬರ್ರಿ. ಅಲ್ಲಿ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ವಿವರಣೆ ಸಿಕ್ಕೇ ಸಿಗ್ತೈತಿ. ಬಹಳ ಸಿಂಪಲ್ಲ ಕ್ವಶನನ್ನು ಕೇಳಕ್ಕೆ ಆತನ, ಕ್ರಿಯಾ ಸಂಶೋಧನೆ ಬಗ್ಗೆ ಒಂದು ಕ್ವಶನ್ ಫಿಕ್ಸ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ನೆನ್ಪಿಟ್ಟುಕೋರಿ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 NCF 2005 ರ ಉದ್ದೇಶವಾಗಿದ್ದು, ಈ ಕೆಳಗಿನ ಹಂತಕ್ಕೆ ಸಂಬಂಧಿಸಿದೆ. ಎಂತಹ ಅಂತಕ್ಕಂತಂದ್ರೆ ಮಾಧ್ಯಮಿಕ ಹಂತಕ್ಕೆ ನೋಡ್ರಿ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮಾಧ್ಯಮಿಕ ಹಂತಕ್ಕೆ ಸಂಬಂಧಪಟ್ಟಂತೆ. ಈ ಮಾಹಿತಿಯನ್ನೆಲ್ಲ ನಿಮ್ಮ BEd ನಲ್ಲಿರ್ತಕ್ಕಂಥ ನೋಟ್ಸ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ನೋಟ್ಸ್ನ ಇರ್ತೈತಿ, ಅಲ್ಲಿ ನಿಮಗೆ ಮಾಹಿತಿ ಸಿಕ್ಕೇ ಸಿಗ್ತೈತಿ. ಆ ಮಾಹಿತಿ ಕೆಲವೊಂದಿಷ್ಟು ಕ್ವಶನ್ ಟಾಫ್ ಇರ್ತಾವೆ ನಿಮಗೆ ನಾರ್ಮಲಾಗಿ BEd ನಾಗ ನಿಮಗೆ ಗೊತ್ತೇ ಇರ್ತೈತಿ. ಆಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳು ತುಂಬ ಸರಳ ಇರ್ತಾವೆ. ಇನ್ನು ಕೆಲವೊಂದಿಷ್ಟು ಕ್ವಶನ್ ಏನಿರ್ತೈತಿ, ನಿಮ್ಮ BEd ನೋಟ್ಸ್ ನೀವು BEd ನಾಗ ಓದೇ ಇರ್ತಿರಲ್ಲ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರ ಅಂತಲೇ ಸಪ್ರೇಟ್ ನೋಟ್ಸ್ ಬರ್ತೈತಿ. ಅದ್ರಾಗಂತೂ ಆ ಒಂದು ನೋಟ್ಸ್ ನಿಮಗೆ ಸಾಕತ್ತೋ, ಅಲ್ಲಿ ತಕ್ಕಂತೆ ನೀವು ಆ ಒಂದು ಕೆಲವೊಂದಿಷ್ಟು ಟಾಪಿಕ್ಗಳನ್ನ ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಈ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಹಾಕ್ಬೋದು. ಏನು ಕೇಳ್ತಾನ 2005 ಪಠ್ಯಕ್ರಮ ಕೇಳ್ತಾನ ಭಾಳ ಅಂತಂದರೆ 2009 RT Act ಕೇಳ್ತಾನ. ಅದನಂತರ ಕೆಲವೊಂದಿಷ್ಟು ಪಠ್ಯಪುಸ್ತಕಗಳಲ್ಲಿ ಪಠ್ಯಪುಸ್ತಕ ಲಕ್ಷಣಗಳನ್ನು ಕೇಳ್ಕೊತ ಬರ್ತಾನ. ಸಮಾಜ ವಿಜ್ಞಾನದ ಫಸ್ಟ್ ಪಠ್ಯಪುಸ್ತಕ ಹೆಂಗಿರ್ತೈತಿ ಅದನ್ನು ಬಿಟ್ಟರೆ ಪಠ್ಯ ಚಟುವಟಿಕೆಗಳು ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಬಗ್ಗೆ ಕೇಳ್ತಾನ. ತದನಂತರ ಅದನ್ನು ಬಿಟ್ಟರೆ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಕಲಿಕಾ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಈ ರೀತಿ ಪ್ರಶ್ನೆಗಳನ್ನ ಇಂಥವೇ ಪ್ರಶ್ನೆ ಕೇಳ್ತಾನೆ. ಇದನ್ನು ಬಿಟ್ಟು ಮತ್ತೆ ಹೊರಗೆ ಹೋಗೋಕ್ಕೆ ಚಾನ್ಸ್ನೇ ಇಲ್ಲ. ಯಾಕಂದ್ರೆ ಬೋಧನಾಶಾಸ್ತ್ರ ಅಂದ್ರೆ ಇದೇನಲ್ಲ. ಮತ್ತೇನು ಕೇಳ್ಬೋದು ಆಮೇಲೆ ಇವು ಟೀಚಿಂಗ್ ಯಾರ್ಡ್ಗಳ ಮೇಲೆ TLM ಅಂತಂದ್ರೇನು, ಅಲ್ಲಿ ನಾವು ಮಕ್ಕಳಿಗೆ ಅದನ್ನು ಹೆಂಗೆ ಬಳಸ್ತೀವಿ, ಯಾವ್ಯಾವ TLMಗಳನ್ನು ಯಾವ್ಯಾವ ಸಂದರ್ಭದಾಗ ಬಳಸ್ತೀವಿ, ಪದ್ಯ ಬೋಧನೆಯಲ್ಲಿ ನಾವು ಹಾಡ್ತೀವಿ ಹೌದಾ, ಗದ್ಯ ಬೋಧನೆಯಲ್ಲಿ ಚಿತ್ರಪಟಗಳನ್ನು ಬಳಸ್ತೀವಿ ಹೌದಾ, ಸಮಾಜ ವಿಜ್ಞಾನದಲ್ಲಿ ಮೇನ್ ಬರ್ತಕ್ಕಂಥದ್ದು ಭೂಪಟಗಳನ್ನು ಬಳಸ್ತೀವಿ, ಅದನ್ನು ಎಲ್ಲಿ ಬಳಸ್ತೀವಿ, ಶ್ರಾವ್ಯ ಮಾಧ್ಯಮಗಳು ಅಂತಂದ್ರೆ ದೃಶ್ಯ ಮಾಧ್ಯಮಗಳು ಅಂತಂದ್ರೆ ಶ್ರಾವ್ಯ ಮತ್ತು ದೃಶ್ಯ ಮಾಧ್ಯಮಗಳು ಎರಡೂವನ್ನು ಎಲ್ಲಿ ಬಳಸ್ತೀವಿ, ಎಷ್ಟು ಚಂದ ರೀ, ಪ್ರತಿ ಒಂದೊಂದು ಅಂಶನು ನಮಗೆ ಅಷ್ಟೇ ಪ್ರಮುಖ ಆಕೋತ ಹೋಗ್ತವೆ. ಇಷ್ಟೆಲ್ಲ ಟಾಪಿಕ್ಗಳ ಮೇಲೆ ಒಂದಲ್ಲ ಒಂದು ರೀತಿ ಪ್ರಶ್ನೆಗಳನ್ನ ಕೇಳ್ಕೋತಾನೆ ಬಂದಾನ, ಕೇಳೇ ಕೇಳ್ತಾನೆ. ಇದೇ ರೀತಿ ಸಿಂಪಲ್ಲಾಗಿ ಪ್ರಶ್ನೆಗಳನ್ನು ಕೇಳ್ಕೋತ ಬರ್ತಾನೆ. ಓಕೆನಾ, ನೆಕ್ಸ್ಟ್ ನಾವೇನು ಮಾಡೋಣ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಕ್ವಶನ್ ಹೇಗೇನೈತಿ, ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ, ಎಷ್ಟು ಸಲ ಕ್ವಶನ್ ಆಗಿಲ್ಲ ಕಪ್ಪು ಹಲಗೆ ಮೇಲೆ ಶಿಕ್ಷಕನ ಮಿತ್ರ ಕೇಳ್ತಾನ, ಅಥವಾ ಶಿಕ್ಷಕನಿಗೆ ಸಂಬಂಧಪಟ್ಟಂಥ ಎರಡನೇ ಶಿಕ್ಷಕನ ನಾಲಿಗೆ ಅಂತ ಕೇಳ್ತಾನ ಹೌದಾ. ಎರಡನೇ ನಾಲಿಗೆ ಅಂದ್ರೆ ಕಪ್ಪು ಹಲಗೆ, ಎಷ್ಟು ಸಲ ಐತೆ ನೋಡ್ರಿ, ಎಷ್ಟು ಸಲ ರಿಪೀಟ್ ಆಗಿಲ್ಲ ಪ್ರಶ್ನೆ ಹೌದಾ. ಬಟ್ ನಾ ಹೇಳಿದಲ್ಲ, ನಾ ಹೇಳಿರ್ತಕ್ಕಂಥ ಇನ್ನತಕ್ಕ ನಿಮಗೆ ಏನೆಲ್ಲ ಟಾಪಿಕ್ಗಳೇನು ಇಲ್ಲಿ ನೋಡ್ರಿ, ಆಪ್ಷನ್ನಾಗಿ ಬಂದೇ ಬಿಟ್ಟ ನೋಡ್ರಿ. ಪಠ್ಯಪುಸ್ತಕದ ಮೇಲೆ 100% ಫಿಕ್ಸ್ ಕ್ವಶನ್ ಆಗ್ತಿದ್ದಿ. ಭೂಪಟಗಳ ಬಗ್ಗೆ, ಭೂಪಟಗಳ ಬಗ್ಗೆ ಕೇಳ ಕೇಳ್ತಾನ, ಚಿತ್ರಪಟಗಳ ಬಗ್ಗೆ ಕೇಳ ಕೇಳ್ತಾನ ನೋಡ್ರಿ, ಹೆಂಗಿರ್ತದೆ ನೋಡ್ರಿ ಕ್ವಶನ್ ಪೇಪರ್. ನಾವು ಬೆಳೆಸ್ಕೋತಕ್ಕಂಥ ಮೆಥಡ್ ಇದು, ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡ್ಸಕತ್ತೀವಿ ಅಂತಂದ್ರೆ ಅಲ್ಲಿ ಏನು ಕ್ವಶನ್ ಐತಿ, ಅಲ್ಲಿರ್ತಕ್ಕಂಥ ಕ್ವಶನ್ಗಳ ಒಳಾರ್ಥ ಏನು, ಪ್ರತಿಯೊಂದನ್ನು ನಾವು ಹಂತ ಹಂತವಾಗಿ ಕ್ಯಾಲ್ಕುಲೇಷನನ್ನು ಹಾಕೋತ ಓದ್ಕೋತ ಹೋದ್ರೆ ಆರಾಮಾಗಿ ಉತ್ತರವನ್ನು ಹಾಕ್ಬೋದು. ಎಷ್ಟು ಸರಳ ಐತಿ ನೋಡ್ರಿ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ರಾಗೇನೈತಿ 5 ಈ ಮಾದರಿಯ ಸರಿಯಾದ ಘಟ್ಟಗಳು ಎಷ್ಟು. ಈಗ ಸುಮಾರು ಕನ್ನಡ ಬೋಧನಾಶಾಸ್ತ್ರ ಬಿಡಿಸ್ಕೊಟ್ಟಿನಿ, ಆನಂತರ ಇಂಗ್ಲೀಷ್ ಪೇಡಗಾಗಿ ಏನು ನೋಡಿವಿ, ಎಲ್ಲಿ ಈ ಕ್ವಶನ್ ರಿಪೀಟ್ ಆಗಿಲ್ಲ ಹೇಳ್ರಿ, ಪ್ರತಿಯೊಂದು ಕ್ವಶನ್ ಪೇಪರ್ನಾಗೂ ಇದು ರಿಪೀಟ್ ಆಗೈತಿ. ಯಾವುದಾದ್ರೂ ಒಂದು ಅಂತ ಕೇಳ್ತಾನ, ಇಲ್ಲಿಕಂದ್ರೆ ಆ ಹಂತಗಳನ್ನು ಜೋಡಿಸ್ಯಾರ ಅಂತ ಕೇಳ್ತಾನ, ಅಥವಾ ಸೀಕ್ವೆನ್ಸ್ ಅರ ಕೇಳ್ತಾನ, ಇದರಲ್ಲಿ ಅಲ್ಲದ್ದು ಯಾವುದಂತ ಕೇಳ್ತಾನ. ಹಿಂಗೆ ರೀ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ಆಗ್ತಕ್ಕಂಥ ಲಾಭನೇ ಇದು ನಮಗೆ. ಎಸ್, ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲಾಬೊರೇಟ್ ಅನ್ ಇವ್ಯಾಲ್ಯುವೇಷನ್ ಎಟ್, ಮಜಾ ಐತೆ ನೋಡ್ರಿ. ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲಾಬೊರೇಟ್ ಅನ್ ಇವ್ಯಾಲ್ಯುವೇಷನ್, ಅವು ಪಟ್ ಎಲ್ಲ ಬಂದೇ ಬಿಡ್ಬೇಕು. ಹಂಗೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ದೇ ಬಾರ್ದು, ಪಟ್ಟನೆ ಹಾಕಿ ಎದ್ದು ಬಿಡ್ಬೇಕು, ಏನ ಉಳಿಕಿದ್ದು ನೋಡೋಕೆ ಹೋಗಬಾರ್ದು. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆ ಇದರ ಭಾಗವಾಗಿದೆ. ಎಂಥ ಪ್ರಜ್ಞೆ, ಹಕ್ಕುಗಳು ಮತ್ತು ಕರ್ತವ್ಯ ನಾವು ಎಲ್ಲಿ ಕರಿತೀವಿ, ಅದು ಎಲ್ಲಿ ಕಲಿತೀವಿ ಅನ್ನೋಕ್ಕಿಂತೂ ಎಂಥ ಪ್ರಜ್ಞೆಯು ಒಬ್ಬ ಪೌರನಲ್ಲಿರ್ತಕ್ಕಂಥ ಪ್ರಜ್ಞೆ. ಸ್ಥಳ ಪ್ರಜ್ಞೆ ಅಲ್ಲ, ಸಮಯ ಪ್ರಜ್ಞೆ ಆಗುವುದಿಲ್ಲ, ವ್ಯವಹಾರ ಪ್ರಜ್ಞೆ ಆಗುವುದಿಲ್ಲ, ಇಲ್ಲಿ ಪೌರ ಪ್ರಜ್ಞೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಆಗ್ತೈತಿ. ಯಾಕೆ ಇದು ಪೌರ ಪ್ರಜ್ಞೆ ಅಂದ್ರೆ, ಹಕ್ಕು ಮತ್ತು ಕರ್ತವ್ಯಗಳು ಮಗು ಎಲ್ಲಿ ಕಲಿತಾನ, ಪೌರನಿತ್ಯ ಕಲಿತಾನ ಹೌದಾ. ಪೌರನಿತ್ಯಲ್ಲಿ ಏನು ಯಾಕೆ ಕಲಿತಾನವ, ಯಾಕಂದ್ರೆ ಒಬ್ಬ ದೇಶದ ನಾಗರಿಕನಾಗಿ ಆತ ಏನು ಮಾಡಬೇಕು, ಮುಂದೆ ದೇಶಕ್ಕಾಗಿ ಯಾವೆಲ್ಲ ರೀತಿಯಿಂದ ಕೊಡುಗೆಯನ್ನು ಕೊಡಬೇಕು, ಅವನ ಕರ್ತವ್ಯಗಳು ಏನು, ದೇಶ ಆತನಿಗೇನು ಕೊಡ್ತೈತಿ, ದೇಶಕ್ಕಾಗಿ ಆತ ಯಾವ ರೀತಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸಬೇಕಂತಕ್ಕಂಥದ್ದು ಇದು ಒಂದು ಪೌರನಲ್ಲಿರ್ತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದು ಕ್ವಶನ್ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್, ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆಗೆ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು
ಪಥನವನ್ನು ತೋರಿಸಿ ವಿವರಿಸಲು ಬಳಸ್ತಕ್ಕಂಥ ಸೂಕ್ತ ಸಾಧನ ಅಂದ್ರೆ ಕಾಲನಕ್ಷೆ. ಯಾಕಂದ್ರೆ ಐತಿಹಾಸಿಕ ಚಳವಳಿಗಳ ಬೆಳವಣಿಗೆ ಮತ್ತು ರಾಜವಂಶ ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ನಾವು ಕಾಲನಕ್ಷೆಯ ಮೂಲಕ ಸಿಂಪಲಾಗಿ ಹಾಕಿರ್ತೀವಿ, ಆಲ್ಮೋಸ್ಟ್ ಆಗಿ ಗೊತ್ತಾಗ್ತೈತಿ ನೋಡ್ರಿ. ಕಾಲನಕ್ಷೆ ತುಲನ ಅಂತಂದ್ರೆ ಒಂದಕ್ಕೂ ಇನ್ನೊಂದಕ್ಕೂ ತುಲನೆ ಮಾಡುವುದು, ಆಪ್ಷನ್ 4 ಆಗೋದಿಲ್ಲ. ಇನ್ನು ಕಾಲ ಸುರುಳಿನೂ ಆಗೋದಿಲ್ಲ, ಕಾಲ ರೇಖೆನೂ ಆಗೋದಿಲ್ಲ, ಕಾಲ ನಕ್ಷೆಯನ್ನು ಹಾಕೋದ್ರಿಂದ ಏನಾಗ್ತೈತೆ, ನಾವು ಚಳುವಳಿ ರಾಜವಂಶ ಮತ್ತು ಸ್ಥಳಗಳ ಏಳಿಗೆ ಮತ್ತು ಪತನವನ್ನು ನಿಧಾನವಾಗಿ ಅವರಿಗೆ ಒಂದೊಂದಾಗಿ ವಿವರಣೆ ಮಾಡ್ಕೋತ ಹೋದ್ರೆ ಮಕ್ಕಳಿಗೆ ಜಾಸ್ತಿ ಅದನ್ನು ಮನದಟ್ಟು ಮಾಡಿಕೊಟ್ಟಂಗಾಗ್ತೈತಿ. ಎಸ್. ಅನಂತರ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ ಅಂತ ಕ್ಯಾನ್ ಕ್ವಶನ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು 2009 ಭಾರತ ಶಿಕ್ಷಣ ಹಕ್ಕು ಕಾಯ್ದೆ 2009 ಏನು ಮಾಡ್ತಾರೆ, ಅದನ್ನು ಜಾರಿಗೆ ತರ್ತಾರೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತಕ್ಕಂಥದ್ದು ನೋಡ್ರಿ. ಫಿಕ್ಸ್ ಕ್ವಶನ್ ಹೆಂಗೆ ಕ್ವಶನ್ ಕೇಳ್ತಾನೆ ನೋಡ್ರಿ, ಅಷ್ಟು ಮಜಾ ಕೇಳ್ತಿರ್ತಾನೆ ಕ್ವಶನ್. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕ್ವಶನ್ ಕೇಳ್ತಾನ, ಬಿಟ್ರೆ CC ಫುಲ್ ಫಾರ್ಮ್ ಕೇಳ್ತಾನ, CC ಅಂದ್ರೆ ಏನಂತ ಕೇಳ್ತಾನ, ಇದನ್ನ ಬಿಟ್ಟು ಮತ್ತೇನು ಕೇಳ್ಬೋದು ಕ್ವಶನ್, ಇದನ್ನೇ ಕೇಳ್ಬೋದಲ್ಲ. ಎಸ್. ಕ್ವಶನ್ಗಳನ್ನು ಕೇಳ್ತಕ್ಕಂಥ ಮೆಥಡ್ನೇ ಹಿಂಗೆ ಇರ್ತೈತಿ. ಹ್ಞೂ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಅವುಗಳಂದ್ರೆ ಕೋಲ್ಬ್ರವರ ಬಗ್ಗೆ ಅಲ್ಲಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ, ಭಾಳ ತಲೆ ಕಟ್ಸ್ಕೊಬೇಡ್ರಿ. ಸಿಂಪಲ್ಲಾಗಿ ನಿಮ್ಮ ನೋಟ್ಸ್ನಾಗಿದ್ದೇ ಇರ್ತೈತಿ, ಇರ್ಲಿಕ್ಕಂದ್ರೂ ಕೆಲವೊಂದಿಷ್ಟು ಹೌದಾ ಆ ಕ್ವಶನ್ ಪೇಪರ್ಗಳ ಮೂಲಕನೇ ಮಾಹಿತಿಯನ್ನು ಕಲೆಕ್ಟ್ ಹಾಕೋತೋಗ್ರಿ, ನಿಮಗೆ ಅದರ ಮಾಹಿತಿ ಸಿಕ್ಕೈತಿ. ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗ ರಚನೆ, ಹೊಸ ಸಂದರ್ಭಗಳನ್ನು ಪರೀಕ್ಷಿಸುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಇನ್ ನೆಕ್ಸ್ಟ್, ಪಾಠ ಯೋಜನೆಯ ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ಅಂದ್ರೆ ಈಗ ಒಂದು ಪಾಠವನ್ನು ಬೋಧನೆ ಮಾಡಕತ್ತೀವಿ ಅಂದ್ರೆ ಪಾಠ ಯೋಜನೆ ಅಂತಕ್ಕಂಥದ್ದು ಪ್ಲಾನನ್ನು ಮಾಡುವುದು ಕ್ರಿಯಾತ್ಮಕ ಪೂರ್ವ ಆಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು, ಲೆಸ್ಬರ್ ಬಿ ಸ್ಯಾಂಡ್ಸ್ ಅಂತಕ್ಕಂಥವ್ರು. ಇಂಥ ಕ್ವಶನ್ಗಳು ನಮ್ಮ ಕ್ವಶನ್ ಪೇಪರ್ಗಳ ಮೂಲಕನೇ ಬಿಡ್ಸಕ್ಕೆ ಸಿಗ್ತಾವೆ, ಮತ್ತು ಹೆಚ್ಚೆಚ್ಚು ಪರಿಣಾಮಕಾರಿ ಎಲ್ಲಿ ಅಂದ್ರೆ ಎಲ್ಲರೂ ಒಂದು ಕ್ವಶನ್ಗಳನ್ನು ಹಿಂಗೆ ಕೇಳ್ತಾನೆ ಹೌದಾ. ಈ ಕ್ವಶನ್ ಪೇಪರ್ನಲ್ಲಿ ಕೇಳ್ತಕ್ಕಂಥದ್ದು ನಮಗೆ ಟಫ್ ಅಂದರೆ ಇವೆರಡೇ ಹೌದಾ. ಎಷ್ಟನೇ ಕ್ವಶನ್ 140 ಮತ್ತು 141 ಕ್ವಶನ್ ನಮಗೆ ಸ್ವಲ್ಪ ಟಫ್ ಅಂದ್ರೂ ಒಂಚೂರು ಗೊತ್ತಿರಲಾರ್ದಂಥ ಮಾಹಿತಿ, ಓಕೆನಾ. ಆದ್ರೆ ಏನಿರ್ತೈತಿ ನೋಟ್ಸ್ನಾಗಂದ್ರೂ ಈ ಒಂದು ಮಾಹಿತಿ ಇಂಥ ಒಂದು ಮಾಹಿತಿ ಸಿಕ್ಕೇ ಸಿಗ್ತಾವೆ. ಒನ್ ನೆನಪಿಟ್ಕೋರಿ, 15 ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದದ ಅಂದ್ರೆ ಅದ್ರಾಗ ನೀವು 12 ಅಂದ್ರೂ ಹಾಕೇ ಹಾಕ್ತೀರಿ. ಯಾಕಂದ್ರೆ ನಮ್ಮ ಜನರಲ್ ನಾಲೆಜ್ ಬೇಸ್ ಮ್ಯಾಗೆ ನಮ್ಮಲ್ಲಿರ್ತಕ್ಕಂಥ ತಾರ್ಕಿಕ ಪ್ರಜ್ಞೆಗಳ ಮೇಲೇ ಕ್ವಶನ್ ಇರ್ತಾವೆ ಹೌದಾ. ಒಂದು 2-3 ಕ್ವಶನ್ ಟಫ್ ಇದ್ದೇ ಇರ್ತಾವೆ. ಎಂಥ ಕ್ವಶನ್ ಪೇಪರ್ ನೀವು ಬರೀ TET ಅಂತಲೇ ಅಲ್ಲ, ಬೇಕಾದಂಥ ಕಾಂಪಿಟೇಟಿವ್ ಪೇಪರ್ನ ಬರೀರಿ. 100 ಕ್ವಶನ್ ಅದಾವ ಅಂದ್ರೆ ಅದ್ರಾಗ 15-20 ಕ್ವಶನ್ಗಳು ಟಫ್ ಮಾಡಲಾಗಿ ಇದ್ದೇ ಇರ್ತಾವೆ. ಅಂಥ ಕ್ವಶನ್ಗಳನ್ನ ಏನು ಮಾಡಬೇಕು, ಬಂದ್ರೆ ಹಾಕಬೇಕು, ಇಲ್ಲಿಕಂದ್ರೆ ವಿಚಾರ ಮಾಡಿ ಒಂದು ಸೂಕ್ಷ್ಮವಾಗಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹೌದಾ. ಆದ್ರೆ ಬರ್ತಕ್ಕಂತಹ 85-90 ಪ್ರಶ್ನೆಗಳಿಗೆ ನಾವು ಹೆಚ್ಚು ಲಕ್ಷ ಕೊಡಬೇಕು, ಯಾಕಂದ್ರೆ ನಮ್ಮ ಸ್ಕೋರ್ ಆಗೋದನ್ನೇ ಅಲ್ಲಿ. ಯಾಕಂದ್ರೆ ಟಫ್ ಅದಾವ ಅಂತ ಆ ಕ್ವಶನ್ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಕೋತಾ ಬರ್ತಕ್ಕಂಥ ಅಂಕಗಳನ್ನೇ ಕಳ್ಕೊಂಡು ಬಿಡ್ತೀವಿ. ಎಷ್ಟೋ ಸಲ ಹಿಂಗಾಗಿರ್ತಾವೆ ಅಂದ್ರೆ ಭಾಳ ತಲೆ ಕಡಿಸ್ಕೊಬೇಡ್ರಿ. 15 ಕ್ವಶನ್ ಅದಾವ ಅಂದ್ರೆ 13-12 ಕ್ವಶನ್ಗಳ ಬಗ್ಗೆ ಗಮನ ಕೊಡ್ರಿ. ಯಾಕಂದ್ರೆ ಆ 12-13 ಕ್ವಶನ್ಗಳನ್ನ ನೀವು ಕರೆಕ್ಟಾಗಿ ಹಾಕೇ ಹಾಕ್ತೀರಿ. ಉಳಿಕಿದಂಥ 2-3 ಕ್ವಶನ್ಗಳ ಬಗ್ಗೆ ತಲೆ ಕಡಿಸ್ಕೊಳಕ್ಕೆ ಹೋಗಬೇಡ್ರಿ. ಅವು ಕರೆಕ್ಟ್ ಆದ್ರಾಗಲಿ ಬಿಟ್ಟರೆ ಬಿಡಲಿ, ಮೇನ್ ಏನು ನಮ್ಮ ಸ್ಕೋರ್ ಬಗ್ಗೆ ಸ್ವಲ್ಪ ಗಮನವನ್ನು ಕೇಂದ್ರೀಕರಿಸಬೇಕು. ನಿಮ್ಮದೇ ಆಗಿರ್ತಕ್ಕಂಥ ನಾನು ಹೇಳಿನಲ್ಲ ಕ್ವಶನ್ ಪೇಪರ್ನ ಹೆಂಗೆ ಬಿಡಿಸ್ಬೇಕು ಏನು ಮಾಡ್ಬೇಕಂತೇಳಿ ಹಿಂದಿನ ಕ್ಲಾಸ್ನ ಹೇಳ್ಕೊತಾನೆ ಬಂದಿನಿ, ಓಕೆನಾ. ಪಾಠ ಯೋಜನೆ ಬೋಧನೆ ಕ್ರಿಯಾತ್ಮಕ ಪೂರ್ವ ತಯಾರಿ ಅಂತಂದ್ರೆ ಇದನ್ನು ಲೆಸ್ಬರ್ ಬಿ ಸ್ಯಾಂಡ್ಸ್ ಇದು ನೋಟ್ಸ್ನಾಗ ಐತಿ. ನೋಟ್ಸ್ನಾಗ ಅಂತೂ ಇಂಥವು ಬೇಕಾದಂಥ ಟಫ್ ಕ್ವಶನ್ ಇದ್ರು ನೀವು ಒಂದ್ಸಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ನೀವು BEDನಲ್ಲಿ ಬೇರೆ ಯಾವ ನೋಟ್ಸ್ ಓದ್ಬೇಡ್ರಿ. ನಿಮ್ಮ BED ಸಿಲೆಬಸ್ಗೆ ಇರ್ತಕ್ಕಂಥ ಸಮಾಜ ವಿಜ್ಞಾನ ನೋಟ್ಸ್ ಒಂದೇ ಸಾಕು, ಅದರಾಗಿನೇ ಕ್ವಶನನ್ನು ಜಾಸ್ತಿ ತಕ್ಕೋದು ಬರ್ತಾನೆ. ಎಸ್, ನೆನಪಿಟ್ಟುಕೋರಿ. ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದಂದ್ರೆ ನೋಡ್ರಿ ಒಂದೇದಾಗ್ತೈತಿ, ಬಟ್ ಕ್ರಮಾನುಗತ ಬೋಧನೆ, 5E ಮಾದರಿ, ಗಣಕಯಂತ್ರ ಆಧಾರಿತ ಆಗುವುದಿಲ್ಲ. ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದಂದ್ರೆ ಪ್ರತ್ಯಕ್ಷಕ್ಕೆ ಅಂತಕ್ಕಂಥದ್ದು ಅಲ್ಲ, ವಿಧಾನ ಅಲ್ಲದ್ದು ಕ್ಯಾನ ಕೇಂದ್ರಿತಕ್ಕಿರಲಿಲ್ಲ ನೋಡ್ರಿ. ಕ್ವಶನ್ಗಳನ್ನ ಹಿಂಗೆ ಹಿಂದೆ ಮುಂದೆ ಮಾಡಿ ಕೇಳ್ತಾನ. ನೆಕ್ಸ್ಟ್ ಕ್ವಶನನ್ನು ಮತ್ತೆ ಇದೇ ಕೇಳ್ತಾನ, ಅಲ್ಲಿ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳ್ಬಿಡ್ತಾನ, ನಮಗೆ ಗೊತ್ತಾಗೋದಿಲ್ಲ. ನೆನಪಿಟ್ಟುಕೋರಿ, ಕ್ವಶನ್ಗಳನ್ನ ಕೇಳ್ತಕ್ಕಂಥ ಕ್ರಮ ಭಿನ್ನವಾಗಿರ್ತೈತಿ ಹೊರತು ಸಿಲೆಬಸ್ ಮಾತ್ರ ಒಂದೇ ಇರ್ತದೆ, ಓಕೆನಾ. ಯಾವುದು ಅಲ್ಲದ್ದು ಅಂದ್ರೆ ಅಲ್ಲಿ ಪ್ರತ್ಯಕ್ಷಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಕ್ವಶನ್, ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ. ಹೌದು, ಇದನ್ನು ಹೇಳಿದವರು ರೇಟಿಂಗ್ ಅಂತಕ್ಕಂಥ ಒಬ್ಬ ತತ್ವಶಾಸ್ತ್ರಜ್ಞ.
ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂದ್ರೆ ರೇಟಿಂಗ್ ಅಂತಕ್ಕಂಥದ್ದು ಇದನ್ನು ಈ ವಾಕ್ಯವನ್ನು ಕೊಟ್ಟಾರ. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ, ಬೋಧನಾ ಉದ್ದೇಶದ ಮೇಲೆ ಕೇಳಕ್ಕೆ ಆತನ ನೋಡ್ರಿ ಹೆಂಗೆ ಮಜಾ ಕ್ವಶನ್ ಕೇಳನ. 2022 ಕೇಳನ, ಹೊಂದಿಸಿ ಬರೀರಿ ಕೇಳನ. 2023 ಕೇಳನ, ಇದನ್ನು ಇದರಲ್ಲಿ ಈ ಒಂದು ತತ್ವ ಯಾವುದಕ್ಕೆ ಸಂಬಂಧಪಟ್ಟಿತೆ ಎಂದು ಕೇಳನ. ಹೌದಾ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ, ಈ ನಾಲ್ಕು ಉದ್ದೇಶಗಳ ಮೇಲೆ ಒಂದು ಕ್ವಶನ್ 100% ಆಗಿ ಕೇಳಕ್ಕೆ ಆತನ. ಅವ ಹೆಂಗಾದ್ರೆ ಕೇಳ್ಬೋದು. ಭಾಳ ನಿಮಗೆ ಒಂದು ಕ್ವಶನ್ನಾಗ ನಾನು ಹೊಂದಿಸಿ ಬರೀರಿ ಕ್ವಶನ್ನ ವಿವರಣೆ ಕೊಡೋ ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಕೊಟ್ಟೇ ಬಿಟ್ಟಿನಿ. ಯಾಕಂದ್ರೆ ಇಲ್ಲಿ ಮಗು ಏನು ಮಾಡಕತ್ತಾನ, ಕೃಷ್ಣದೇವರಾಯನ ಸಾಮ್ರಾಜ್ಯದ ವಿವರಣೆಯನ್ನು ವಿಸ್ತರಣೆಯನ್ನು ವಿವರಿಸಾಕತ್ತಾನ. ಯಾಕಂದ್ರೆ ಅವನಿಗೆ ನಾ ಹೇಳಿನಿ ಪಾಠ, ಅದನ್ನು ಅವ ವಾಪಸ್ ಕೊಡಾಕತ್ತಾನ. ಜ್ಞಾನ ಅಂತಂದ್ರೇನು, ಅವನಲ್ಲಿರ್ತಕ್ಕಂಥ ಮಗುವಿನಲ್ಲಿರ್ತಕ್ಕಂಥ ಜ್ಞಾನ ಅಂದ್ರೆ ಅವ ಎಷ್ಟು ಅದರ ಬಗ್ಗೆ ಪರಿಕಲ್ಪನೆಯನ್ನು ಹೊಂದ್ಯಾನ. ಅದನ್ನ ಹೇಳೋ ಮುಂದೆ ಏನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಸಾಮ್ರಾಜ್ಯಗಳು ಯಾವಂದ್ರೆ ಅವ ವಿವರಿಸ್ತಾನ. ಅವ ವಿವರಿಸ ಮುಂದೆ ಏನು ಮಾಡ್ತಾನ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾನೆ. ವಿಜಯನಗರ ಸಾಮ್ರಾಜ್ಯ ಎಲ್ಲಿ ಬರ್ತೈತಿ, ಹಂಪಿ ಆ ಒಂದು ಜಿಲ್ಲೆಯ ಬಗ್ಗೆ, ಹಂಪಿಯ ಬಗ್ಗೆ ಆ ಮಗುವಿನಲ್ಲಿ ಕಲ್ಪನೆ ಮುಡ್ಕೋದು ಬರ್ತೈತಿ. ಈ ರೀತಿ ನಾವು ಕಲ್ಪನೆಯನ್ನು ಮೂಡಿಸ್ತಕ್ಕಂಥದ್ದು ಮಗುವಿನಲ್ಲಿ ಈಗಾಗಲೇ ಇರ್ತಕ್ಕಂಥ ನಾಲೆಜನ್ನು ಜ್ಞಾನ ಅಂತ ಕರಿತೀವಿ. ಆ ಜ್ಞಾನವನ್ನು ನಾನು ಇನ್ನಷ್ಟು ಹೆಚ್ಚು ಪುಷ್ಟೀಕರಣವನ್ನು ಕೊಟ್ಟು ಮಗುವಿನಲ್ಲಿ ಆ ಪಾಠವನ್ನು ಹೇಳಿಂದ ಅವನಲ್ಲಿ ಏನು ಮೂಡ್ತೈತಿ, ತಿಳುವಳಿಕೆ ಮೂಡ್ತೈತಿ. ಅನಂತರ ಅದಕ್ಕೆ ಸಂಬಂಧಪಟ್ಟಂಥ ಅನ್ವಯ ಆಗ್ತೈತಿ. ಅನ್ವಯ ಆಗಿಂದ ಮಗು ಆ ಸಾಮ್ರಾಜ್ಯಕ್ಕೆ ಪಟ್ಟಂತೆ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಕೋತ ಹೋಗ್ತೈತಿ. ಅದನ್ನು ಕೌಶಲ್ಯ ಅಂತ ಕರಿತೀವಿ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳು. ಸ್ವಲ್ಪ ನೆನಪಿಟ್ಕೋರಿ, ಸಿಂಪಲ್ ಐತಿ, ಭಾಳ ಏನಿಲ್ಲ. ವಿವರಿಸಿ ಅಂತಕ್ಕಂಥ ಪದ ಬಂತಂದ್ರೆ ನೆನಪಿಟ್ಕೊಂಬಿಡ್ರಿ, ಅದು ತಿಳುವಳಿಕೆಯಲ್ಲಿ ಮಗು ಅದ್ರ ಬಗ್ಗೆ ತಿಳ್ಕೊಂಡೈತೆ ಅಂತಂದ್ರೆ ಜ್ಞಾನ, ಅಂದ್ರೆ ಪೂರ್ವ ಜ್ಞಾನ ಐತಂದ್ರೆ ಅದಕ್ಕೆ ಜ್ಞಾನ. ಇನ್ನು ಅನ್ವಯ, ತಾನು ಕಲಿತಿರ್ತಕ್ಕಂಥ ನಾಲೆಜನ್ನು ಇನ್ನೊಂದಕ್ಕೆ ಅಪ್ಲೈ ಮಾಡಕತ್ತಿತ್ತು ಅಥವಾ ತನ್ನಿಗೆ ತಾನು ಅನ್ವಯಿಸಾಕತ್ತಿತ್ತಂದ್ರೆ ಅದು ಅನ್ವಯ ಆಗ್ತೈತಿ. ಕೌಶಲ್ಯ ಅಂತಂದ್ರೆ ಆ ಕಲ್ತಿದ್ದನ್ನು ಮಗು ಹೊಸ ಹೊಸ ವಿಚಾರಗಳಿಂದ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸ್ತಿತ್ತಂದ್ರೆ ಅದಕ್ಕೆ ಕೌಶಲ್ಯ ಅಂತ ಕರಿತೀವಿ. ಸಿಂಪಲ್ ಆಡಮಾತನ್ನ ಹೇಳಿಬಿಟ್ಟಿನಿ. ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು, ಇಷ್ಟು ಪ್ರಶ್ನೆಗಳು ನಾವು ನೋಡ್ಕೋತ ಬಂದೀವಿ. ಮತ್ತು ಇನ್ನೊಂದಿಷ್ಟು ಪ್ರಶ್ನೆಗಳ ಮೂಲಕ ನೆಕ್ಸ್ಟ್ ತರಗತಿಯಲ್ಲಿ ನಮಗೆ ಮತ್ತೆ ಸಿಗ್ತೀನಿ. ವರಿ ಮಾಡ್ಕೋಬೇಡ್ರಿ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ಇರ್ತವೆ. ಒಂದಿಷ್ಟು ಕೆಲವೊಂದಿಷ್ಟು ಎಲ್ಲೋ ಒಂದು 2-3 ಕ್ವಶನ್ಗಳು ಟಫ್ ಇದ್ದೇ ಇರ್ತವೆ, ಆ ಕ್ವಶನ್ಗಳು ಭಾಳ ತಲೆ ಕಡಿಸ್ಕೊಬೇಡ್ರಿ, ಆರಾಮಾಗಿ ಅಧ್ಯಯನವನ್ನು ಮಾಡಿರಿ, ಅಭ್ಯಾಸವನ್ನು ಮಾಡಿರಿ. ಏನು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಾಹಿತಿಯ ಮೂಲಕ, ಆಧಾರದ ಮೂಲಕ ಎಕ್ಸಾಮನ್ನು ಬರೀರಿ. ಓಕೆ, ಮತ್ತೆ ನೆಕ್ಸ್ಟ್ ಏನು ಮಾಡೋಣ, ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಶೇಷ ಪ್ರಶ್ನೆಗಳ ಮೂಲಕ ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು.